ಎಲ್ಲಾ ಮಾಯಾ ನಾಳೆ ನಾವು ಮಾಯಾ ಜನ 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 ಕಾಂಚನದಲ್ಲಿ ಅಮೇರಿಕಾದ ಕಾಂಚನದಲ್ಲಿ ದೇವರು ಇಂದಿರ ಭಜನೆಯಲ್ಲಿ ಮಂದಿರ ಮಸೀದಿ ಜಗಳಗಳಲ್ಲಿ ಎಲ್ಲಾ ಮಾಯಾ ನಾಳೆ ನಾವು ಮಾಯಾ ಕೋಲಾರ ಜಿಲ್ಲೆಯಲ್ಲಿ ಏನ್ ತಿರ್ಬೇಕು ಅದನ್ನ ಬಿಟ್ಬಿಟ್ಟು ಅಮೇರಿಕಾದಲ್ಲಿ ಬೆಳೆಯುವಂತ ನ್ಯೂಜಿಲೆಂಡ್ ಅಲ್ಲಿ ಬೆಳೀತಾ ಇರುವಂತ ಆಸ್ಟ್ರೇಲಿಯಾದಲ್ಲಿ ಬೆಳೀತಾ ಇರುವಂತ ಆಹಾರಗಳನ್ನ ತಿನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ 2023 ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿದೆ ಇದರ ನಮ್ಮ ಕಡೆ ಜನರು ಏನು ಮಾಡ್ತಾರೆ ಎಲ್ಲ ಟೊಮ್ಯಾಟೋ ಅಂತ ಹೇಳಿಬಿಟ್ಟು ಟೊಮ್ಯಾಟೋ ಒಂದೇ ಆಗ್ಬಿಟ್ಟು ಕೈ ಸುತ್ತುಕೊಂತಾರೆ ಅದು ಲಾಟರಿ ಇದ್ದಂಗೆ ಬರಿ ಒಂದೇ ಒಂದು ಧಾನ್ಯ ಇದ್ರೆ ನಾವು ತಿಂದು ಬದುಕಕ್ಕಾಗಲ್ಲ ದ್ವಿದಳ ಏಕದಳ ಎಣ್ಣೆ ಕಾಳು ಈ ಮೂರು ಅಂಶ ಇರಬೇಕು ಈ ಗ್ರಾಮ ಸಭೆಗಳು ಮಾರ್ತಾ ಇಲ್ಲ ಯಾಕೆ ಅವರಿಗೂ ಗೊತ್ತಿಲ್ಲ ಈ ಗ್ರಾಮ ಸಭೆಗಳು ಮಾರ್ತಾ ಇಲ್ಲ ಯಾಕೆ ಗ್ರಾಮದಲ್ಲೇ ಸರ್ಕಾರ ಆಗಬೇಕು ಗ್ರಾಮ ಪಂಚಾಯಿತಿ ಮೆಂಬರೇ ಅದಕ್ಕೆ ಅಧಿಕಾರ ತಗೊಂಡು ನಮ್ಮ ಊರಿನ ಅಭಿವೃದ್ಧಿ ಮಾಡಬೇಕು ಟೆಕ್ನಾಲಜಿ ಬೇಕು ಮತ್ತು ಬಟ್ ಏನಂತಂದ್ರೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀವಿ ಈ ಲೇಟೆಸ್ಟ್ ಪ್ರಪಂಚ ಜೀವನಕ್ಕೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟು ನಿಜವಾಗ ನಮ್ಗೆ ಏನ್ ಬೇಕು ಅದನ್ನ ನಾವು ಕಳ್ಕೊಳ್ತಾ ಇದೀವಿ ಸೂರ್ಯಪುತ್ರ ನ್ಯೂಸ್ ಗೆ ಸ್ವಾಗತ ನಮ್ಮ ಹಿರಿಯರು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆದು ಸೇವಿಸುತ್ತಿದ್ದರು ಆದ್ದರಿಂದ ಅವರು ಆರೋಗ್ಯಕರವಾಗಿದ್ದರು ಇಂದಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸುವವರ ಸಂಖ್ಯೆ ಕಡಿಮೆಯಾಗಿರುವುದರಿಂದ ಜನರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅದೇ ರೀತಿ ನಾವು ತಿನ್ನುವ ಆಹಾರದಲ್ಲಿ ವ್ಯತ್ಯಾಸ ಆಗಿರುವುದರಿಂದ ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವಾರು ಕಾಯಿಲೆಗಳು ಬರುತ್ತಿದ್ದು ಇದನ್ನು ನಿವಾರಿಸುವ ಸಲುವಾಗಿ ಪೂರ್ವಜರು ಯಾವ ರೀತಿಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದರೋ ಅದೇ ರೀತಿ ಈಗ ನಮ್ಮ ರೈತರು ಸಹ ಬೆಳೆಯಲು ಅನುಕೂಲವಾಗುವಂತೆ RRAN ಸ್ವಯಂ ಸೇವಾ ಸಂಸ್ಥೆ IBBN ಸಂಸ್ಥೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಕೃಷಿ ಇಲಾಖೆಯ ಸಹಯೋಗದಲ್ಲಿ ನೈಸರ್ಗಿಕ ಕೃಷಿಗೆ ದೇಶೀಯ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮವನ್ನು ಇಂದು ಹಿರಣ್ಯಗೌಡನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ RRAN ಸ್ವಯಂ ಸೇವಾ ಸಂಸ್ಥೆಯ ಮಾಸ್ಟರ್ ಟ್ರೈನರ್ ಅರಿವು ಪ್ರಭಾಕರ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮುನೇಶ್ ಕೃಷಿ ಅಧಿಕಾರಿ ಅಕ್ಷಯ್ ಕೃಷಿ ಇಲಾಖೆಯ ಬ್ಲ್ಯಾಕ್ ಆಫೀಸರ್ ಸುರೇಶ್ ಪ್ರಕೃತಿ ಸಂಸ್ಥೆಯ ಸಂಯೋಜಕರಾದ ಆರ್ ವೆಂಕಟರಾಮ್ ಮಹಿಳಾ ಸಂಘದ ಮುಖ್ಯಸ್ಥೆ ನಾರಾಯಣಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ವರದಿ ಸೋಮಶೇಖರ್ ಸೂರ್ಯಪುತ್ರ ನ್ಯೂಸ್ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನೆಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಪ್ರೇಮಿಗೆ ನಮಿಸೋಣ ಕರಿಮುಖ ಗಣಪ ಕಾಯೋ ಎಂದು ನಿರುತವು ದೈನ್ಯವು ಬೇಡೋಣ ಕರುಣಾಮಯನ ಕೃಪಾ ಕಟಾಕ್ಷರಿ ಗಂಧಾಕ್ಷತೆಯ ಪಡೆಯೋಣ ಇವತ್ತು ನಮ್ಮ ಸರ್ಕಾರ 2023 ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ ಆದ್ರೆ ಈ ಸಿರಿಧಾನ್ಯಗಳ ವರ್ಷ ಅಂತ ಯಾಕೆ ಘೋಷಣೆ ಮಾಡಿದೆ ಅಂತಂದ್ರೆ ಇವತ್ತು ಸಿರಿಧಾನ್ಯಗಳನ್ನ ನಾವು ರೈತರು ಬೆಳೆದು ಮೊದಲು ನಮ್ಮ ಹಿರಿಯರೆಲ್ಲರೂ ಕೂಡ ನಾನು ಸಾಮೆ ನವಣೆ ಸಜ್ಜೆ ಬೆಳೆದು ತಿಂತಾ ಇದ್ದಂತ ಸಮಯದಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ವಿ ಆದ್ರೆ ಇವತ್ತು ನಾವು ಆರೋಗ್ಯದಲ್ಲೂ ಕೂಡ ನಾನು ವ್ಯತ್ಯಾಸ ಆಗಿದೆ ಮತ್ತೆ ನಾವು ತಿನ್ನುವಂತ ಆಹಾರ ಧಾನ್ಯಗಳಿಂದ ಇವತ್ತು ನಮಗೆ ಸಕ್ಕರೆ ಕಾಯಿಲೆ ಬೇರೆ ಇತರೆ ಕಾಯಿಲೆಗಳು ಬರ್ತಾ ಇದೆ ಆದ್ರೆ ಇದನ್ನೆಲ್ಲ ತಡೆಗಟ್ಟಬೇಕು ಅನ್ನುವಂಥದ್ದಾದ್ರೆ ಮತ್ತೆ ನಾವು ರೈತರು ಬೆಳಿಬೇಕು ಅದನ್ನು ತಿನ್ನಬೇಕು ಅನ್ನುವಂಥದ್ದಕ್ಕೆ ನಮ್ಮ ಪೂರ್ವಜರು ಏನು ಸಿರಿಧಾನ್ಯಗಳನ್ನು ಬಳಸಿ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ಬೆಳಿಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥದ್ದಕ್ಕೆ ಇವತ್ತು ನಮ್ಮ ಆರಾರ್ಯನ್ನು ಮತ್ತೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತೆ ಕೃಷಿ ಇಲಾಖೆ ವತಿಯಿಂದ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ನಮ್ಮ ಕಂಡಿದ್ವಿ ಇವತ್ತು ನಮ್ಮ 20 ವರ್ಷಗಳ ಹಿಂದೆ ಇಲ್ಲಿ ಮಹಿಳಾ ಸಂಘಗಳನ್ನು ಪ್ರಾರಂಭ ಮಾಡಿದಂತ ಪ್ರಕೃತಿ ಸಂಸ್ಥೆಯವರು ನಾವು ಕೆರೆ ಕೆಲಸವನ್ನ ಮಾಡ್ಕೋಬೇಕು ಅನ್ನುವಂತ ಒಂದು ನಿಟ್ಟನ್ನ ಎಲ್ಲರೂ ಕೂಡ ಇದ್ ಮಾಡ್ಕೊಂಡಿದ್ವಿ ಆ ಒಂದು ನಿಟ್ಟಲ್ಲಿ ಇವತ್ತು ಪ್ರಕೃತಿ ಸಂಸ್ಥೆಯವರು ಕೂಡ ಬಂದಿದ್ರು ಯಾಕೆ ಅಂತಂದ್ರೆ ನೀವು ಮೊದಲೇ ಬೇಡಿಕೆ ಇಟ್ಟಿದ್ರೆ ನಮ್ಮ ಹಳ್ಳಿ ಕೆರೆಯಲ್ಲಿ ಹೂಳೆತ್ತುವಂತ ಕೆಲಸ ಆಗ್ಬೇಕು ರೈತರ ಜಮೀನುಗಳು ಫಲವತ್ತತೆ ಆಗ್ಬೇಕು ಅನ್ನುವಂಥದ್ದಕ್ಕೆ ಆ ವಿಚಾರವನ್ನು ಕೂಡ ಅವ್ರು ತಿಳಿಸ್ತಾರೆ ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಕಡೆಯಿಂದ ಇವತ್ತು ನೋಡಿ ಇಲ್ಲಿ ಸಿರಿಧಾನ್ಯಗಳ ಜೊತೆಯಲ್ಲಿ ರೈತರು ತೊಗರಿಯನ್ನು ಬೆಳ್ಕೋಬೇಕು ಅಗ್ನಿ ಧಾನ್ಯಗಳನ್ನ ಯಾಕೆ ಅಂತಂದ್ರೆ ಬರೀ ಒಂದೇ ಒಂದು ಧಾನ್ಯ ಇದ್ರೆ ನಾವು ತಿಂದು ಬದುಕಕ್ಕಾಗಲ್ಲ ದ್ವಿದಳ ಏಕದಳ ಎಣ್ಣೆ ಕಾಳು ಈ ಮೂರು ಅಂಶ ಇರಬೇಕು ಕೈ ತೋಟದ ತರಕಾರಿ ಬೀಜಗಳು ಇರಬೇಕು ಅನ್ನುವಂತ ಒಂದು ಉದ್ದೇಶ ಏನಿತ್ತು ಅದ್ರ ಬಗ್ಗೆ ತಿಳಿಸಲಿಕ್ಕೆ ಕೃಷಿ ಅಧಿಕಾರಿಗಳನ್ನು ಬಂದಿದ್ದಾರೆ ಮತ್ತೆ ಇಷ್ಟೊತ್ತು ತುಂಬಾ ಆಳವಾಗಿ ಅರ್ಥಗರ್ಭಿತವಾಗಿ
ಎಲ್ಲರಿಗೂ ಪ್ರತಿಯೊಂದು ಮಗುವು ಕೂಡ ಅರ್ಥ ಆಗುವ ರೀತಿಯಲ್ಲಿ ಮಾತಾಡ್ತಾಗುವ ರೀತಿಯಲ್ಲಿ ನಮ್ಮ ಪ್ರಕೃತಿ ಸಂಸ್ಥೆಯವರು ಆ ಪ್ರಕೃತಿಯ ಬಗ್ಗೆ ನಮ್ಮ ಉಳಿಯುವ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಅನಂತರವರಿಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಇದ್ದಾರೆ ಮತ್ತೆ ಊರಿನ ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಜಾಸ್ತಿ ಮಾತಾಡಲ್ಲ. ಯಾಕಂತಂದ್ರೆ ನಮ್ಮ ನಾನೇನ್ ಮಾತಾಡ್ಬೇಕು ಅನ್ನೋದನ್ನ ಸರ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ನಿಜವಾಗ್ಲೂ ಒಳ್ಳೆ ಇನ್ಪುಟ್ಸ್ ಅನ್ನ ನೀವು ಕೊಟ್ಟಿದ್ದೀರಿ ಸರ್. ಯಾಕಂತಂದ್ರೆ ಸಂಸ್ಥೆ ನಿಮ್ಮ ಪ್ರಕೃತಿ ಸಂಸ್ಥೆ ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮಗಳನ್ನ ಸುಮಾರು ಹಲವಾರು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೀವಿ. ಪ್ರಭಾಕರ್ ಸರ್ ಅವ್ರು ಹೇಳ್ತಾ ಇದ್ರು ನಾವೇನೆಲ್ಲ ಕಳ್ಕೊಂಡಿದೀವಿ ಅದನ್ನ ಮತ್ತೆ ನಾವು ಪಡ್ಕೋಬೇಕು ಅಂತ. ಇವತ್ತು ನಾವು ಟೆಕ್ನಾಲಜಿ ಬೇಕು ಮತ್ತು ಬಟ್ ಏನಂತಂದ್ರೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದೀವಿ ಈ ಲೇಟೆಸ್ಟ್ ಪ್ರಪಂಚ ಜೀವನಕ್ಕೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟು ನಿಜವಾಗ ನಮ್ಗೆ ಏನ್ ಬೇಕು ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ನಮ್ಮತನವನ್ನ ನಾವು ಕಳ್ಕೊಳ್ತಾ ಇದೀವಿ. ಕೋಲಾರ ಜಿಲ್ಲೆಯಲ್ಲಿ ಏನ್ ತಿನ್ಬೇಕು ಅದನ್ನ ಬಿಟ್ಬಿಟ್ಟು ಅಮೆರಿಕದಲ್ಲಿ ಬೆಳೆಯುವಂತ ನ್ಯೂಜಿಲೆಂಡ್ ಅಲ್ಲಿ ಬೆಳೀತಾ ಇರುವಂತ ಆಸ್ಟ್ರೇಲಿಯಾದಲ್ಲಿ ಬೆಳೀತಾ ಇರುವಂತ ಆಹಾರಗಳನ್ನ ತಿನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದೀವಿ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಳ್ಳೆ ಆಹಾರ ಅವ್ರಿಗದು ಅದು ನಮ್ಗೆ ಇಲ್ಲಿ ವಿಷ. ಅದು ಸೊ ಅದನ್ನ ನಾವು ತಿಳ್ಕೋಬೇಕು. ನಾವೇನ್ ತಿನ್ಬೇಕು? ರಾಗಿ ತಿನ್ನೋರು ರಾಗಿನೇ ತಿನ್ಬೇಕು. ರಾಗಿ ತಿನ್ನೋರು ಬಿಟ್ಬಿಟ್ಟು ಎಲ್ಲೋ ಪಂಜಾಬ್ ಅಲ್ಲಿ ಬೆಳೀತಾ ಇರುವಂತ ಗೋಧಿ ತಿಂದ್ರೆ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಆತರ ಮಹಾಮಾರಿ ಕಾಯಿಲೆಗಳು ಬರುವಂತ ಅವಕಾಶಗಳು ಜಾಸ್ತಿ ಇರ್ತವೆ. ಅದು ನಾನು ಹೇಳೋದಲ್ಲ, ವಿಜ್ಞಾನನೇ ಹೇಳುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಅದು ನಮಗೂ ಗೊತ್ತಿರೋದು ನಿಮಗೂ ಗೊತ್ತಿರೋದು. ಪ್ರಭಾಕರ್ ಸರ್ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಹೇಳ್ತಾ ಇರ್ತಾರೆ. ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಪ್ರತಿ 50 ಕಿಲೋಮೀಟರ್ಗೆ 100 ಕಿಲೋಮೀಟರ್ ಒಂದು ಭೂಪ್ರದೇಶ ಇರುತ್ತಲ್ಲ, ಆ ಭೂಪ್ರದೇಶದಲ್ಲಿ ಏನಿರುತ್ತೋ ಆಹಾರ ಬೆಳೀತಾರ ಆ ಭೂಪ್ರದೇಶದಲ್ಲಿರುವಂತ ಜನರು ಆ ಆಹಾರವನ್ನು ಮಾತ್ರ ಬಳಸಬೇಕು ಅಂತ. ಇವಾಗ ನಾವ್ ಇಲ್ಲಿಂದ 100 ಕಿಲೋಮೀಟರ್ ಹೊಸಕೋಟೆವರೆಗೂ ಹೋಗ್ತೀವಿ, ಇಲ್ಲಿಂದ 100 ಕಿಲೋಮೀಟರ್ ಒಂದು ಚಿತ್ತೂರ್ವರೆಗೂ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಈ ಭಾಗದಲ್ಲಿ ಏನ್ ಬೆಳೀತದೋ ಅದನ್ನೇ ನಾವು ತಿನ್ನೋದಕ್ಕೆ ನಮ್ಗೆ ಯೋಗ್ಯ. ಇದನ್ನ ತಿನ್ನೋದ್ ತಿಂದ್ರೇನೆ ನಮ್ ದೇಹ ಅರಗಿಸ್ಕೊಳ್ಳುತ್ತೆ. ನಾವ್ ಯಾವ್ದೋ ಬೆಂಗಳೂರು ಆ ಕಡೆ ಚಿಕ್ಕಮಂಗಳೂರು ಮೈಸೂರು ಮಂಡ್ಯ ಕಡೆ ಬೆಳೆಯುವಂತ ಆಹಾರವನ್ನ ಇಲ್ಲಿ ನಾವು ತಿಂದ್ರೆ ಇಲ್ಲಿನ ಪ್ರಕೃತಿಗೆ ನಾವು ಹೊಂದ್ಕೊಂಡಿರ್ತೀವಿ. ಇಲ್ಲಿನ ಬಿಸಿಲು ಗಾಳಿ ನೀರು ಈ ಕುಂಟೆ ನೀರು ಕೆರೆ ನೀರು ಬಾವಿ ನೀರು ಕುಡಿದು ನಾವು ಹೊಂದ್ಕೊಂಡಿರ್ತೀವಿ ಈ ಪ್ರಕೃತಿಗೆ. ಅಲ್ಲೆಲ್ಲೋ ಬೇರೆ ನೀರಲ್ಲಿ ಅಲ್ಲೆಲ್ಲೋ ಬೇರೆ ವಾತಾವರಣದಲ್ಲಿ ಬೆಳೀತಾ ಇರುವಂತ ಫುಡ್ ಗಳನ್ನು ನಾವು ಇಲ್ಲಿ ತಿಂದ್ರೆ ಅದು ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಮೇಲೆ ಏರುಪೇರು ಆಗೇ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂತಂದ್ರೆ ತೀಕ್ಷ್ಣವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಹಳೆ ಕಾಲದಲ್ಲಿ ಏನೋ ಅಪೌಷ್ಟಿಕವಾದಂತಹ ಆಹಾರವನ್ನ ನಾವು ಬೆಳೆದು ತಿಂತಾ ಇದ್ವು ಅಂತ ಆಹಾರವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತಾತ ಮುತ್ತಾತರ ಕಾಲದಲ್ಲಿ ಏನ್ ಬೆಳೀತಾ ಇದ್ರು ಏನು ಪೌಷ್ಟಿಕತೆ ಇತ್ತು ಆ ಒಂದು ಬೆಳೆಗಳನ್ನ ನಾವು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಇಂಟ್ರೆಸ್ಟ್ ಇರುವಂತ ರೈತರು ನಾನ್ ಬೆಳೆಸ್ತೀನಿ ಆ ಆಹಾರವನ್ನ ನಾವು ಉಳಿಸ್ತೀವಿ ಆ ಧಾನ್ಯಗಳನ್ನ ನಾವು ಉಳಿಸ್ತೀವಿ ಅಂತ ಮುಂದೆ ಬಂದಿರುವಂತ ರೈತರಿದಾರಲ್ಲ ಅಂತ ರೈತರಿಗೆ ಇವತ್ತು ನಾವು ಧಾನ್ಯಗಳನ್ನ ಕೊಡ್ತಾ ಇದೀವಿ. ಸೀಡ್ಸ್ ಎಲ್ಲೂ ಕೊಡ್ತಿಲ್ಲ, ಇನ್ನು ಬ್ರೀಡ್ ಕೊಡ್ತಿಲ್ಲ, ಕಮರ್ಷಿಯಲ್ ಬ್ರೀಡ್ ಎಲ್ಲೂ ಕೊಡ್ತಿಲ್ಲ. ನಾಟಿ ಸ್ಟೈಲ್ ಅಲ್ಲಿ ಇರುವಂತ ನಮ್ಮ ನೆಲದಲ್ಲಿ ನಮ್ಮ ತಾತ ಮುಂತಾತರು ಬೆಳೆಸ್ಕೊಂಡು ದೇಸಿಯಾಗಿ ಉಳಿಸ್ಕೊಂಡು ಬಂದ್ರಲ್ಲ ಆ ತರ ಬೀಜಗಳನ್ನ ಇವತ್ತು ನಾವು ಕೊಟ್ಟು ಉಳಿಸುವಂತ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ. ಈಗ ನಾನು ಕೂಡ ಒಂದು 50-100 ಮೂಟೆ ಹಾಕೊಂಡು ಬಂದ್ಬಿಡ್ಬೋದು, ಏನು ದೇಸಿ ಬೀಜಗಳನ್ನ ನಾನು ಕೊಟ್ಬಿಡೋಣ ಅಂತ. ಅದು ನಾನು ಹಾಕೋ ಬರ್ಬೋದು, ಬಟ್ ಇಲ್ಲಿ ತಗೊಂಡು ಬೆಳೆಸುವಂತ ಆಸಕ್ತಿ ನಿಮ್ಮಲ್ಲಿ ಇದೆಯಲ್ಲ ಅದಕ್ಕೆ ನಾವು ಶಬಾಸ್ಗಿರಿ ಹೇಳ್ಬೇಕು. ಅದಕ್ಕೋಸ್ಕರ ಇವತ್ತು ಸಂಖ್ಯೆ ಕಡಿಮೆ ಸೇರಿರ್ಬೋದು, ಬಟ್ ಈ ಆಸಕ್ತಿ ಇರುವಂತ ಜನರಿದಾರಲ್ಲ ಇವತ್ತು ಇಡೀ ತಾಲೂಕಿಗೆ ಬೇಕಾಗಿರುವಂತ ಒಂದು ಧಾನ್ಯಗಳನ್ನ ಉತ್ಪಾದನೆ ಮಾಡುವಂತ ಆಸಕ್ತಿ ನಿಮ್ಮಲ್ಲಿ ಇದೆಯಲ್ಲ ಅದಕ್ಕೆ ನಾವು ಜೋಹರನ್ನ ಹೇಳ್ಬೇಕಾಗುತ್ತೆ ಇವತ್ತು. ಸೊ ಆದ್ರಿಂದ ನಿಮ್ಮ ಎಲ್ಲ ಒಂದು ಏನೆಲ್ಲ ಮಾರ್ಗದರ್ಶನ ಏನೆಲ್ಲ ಬೇಕಾಗುತ್ತೆ, ನಮ್ಮ ಪ್ರಭಾಕರ್ ಸರ್ ಅವರು ಇರ್ತಾರೆ ಮತ್ತೆ ನಮ್ಮ ಪ್ರಕೃತಿ ಸಾರ್ ಸಂಸ್ಥೆಯವರು ಎಲ್ಲರೂ ಇವರೆಲ್ಲ ಇರ್ತಾರೆ ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ತುಂಬಾ ಅದ್ಭುತವಾಗಿ ಹೇಳಿದ್ರು ಸರ್ಕಾರದಿಂದ ಏನೆಲ್ಲ ಅವಕಾಶಗಳಿದ್ದಾವೆ ದಯವಿಟ್ಟು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ಆಗಾಗ ನೀವು ಬೇಕಾಗಿ ಹೋಗಿ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇರ್ಬೋದು, ಅವ್ರ ಗೈಡೆನ್ಸ್ ಕೊಡ್ತಾರೆ, ಒಳ್ಳೆ ಲೈಕ್ ಮೈಂಡೆಡ್ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಇವತ್ತು ಏನ್ ಕೊಡ್ತೀವೋ ಏನು ನೀವೇನು ಬಿತ್ತನೆ ಮಾಡಿ ಒಳ್ಳೆ ಫಸಲನ್ನು ತಗೊಳ್ಳಿ, ಮುಂದಿನ ಭವಿಷ್ಯಕ್ಕೆ ಮುಂದಿನ ಬರುವಂತ ಒಂದು ಪೀಳಿಗೆಗೆ ಇದನ್ನ ನೀವು ಉಳಿಸಿ ಬಳುವಳಿಯಾಗಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಸೆ. ಸೊ ಹಾಗಾಗಿ ಇದನ್ನ ನೀವು ಉಳಿಸ್ತೀರಾ ಬೆಳೆಸ್ತೀರಾ ಅಂತ ಒಂದು ದೊಡ್ಡ ಮಹದಾಸೆಯನ್ನ ಇಟ್ಕೊಳ್ತಾ ಈ ಒಂದು 4 ಮಾತುಗಳನ್ನ ಆಡೋದಕ್ಕೆ ಎಲ್ಲ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮೆಲ್ಲ ಹಿರಿಯರು. ನಾವು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೇವೆ,
ನಾವು ಒಂದೇ ಕಾರ್ಯಕ್ರಮ ಏನಾದರೂ ಒಂದು ಶಾಲೆಗಳಿಗೆ ಎಜುಕೇಶನ್ ಮಾಡೋಣ ಅಂತ ಅದನ್ನೂ ಮಾಡಿದ್ವಿ. ಬಟ್ ರೈತರನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಅವರು ಈ ದೇಶದ ಬೆನ್ನೆಲುಬು ಅಂತ ಈಗಾಗಲೇ ಗೊತ್ತಾಗಿದೆ. ಅವ್ರನ್ನ ಉಳಿಸ್ಬೇಕು. ರೈತರನ್ನು ಉಳಿಸೋದ್ರ ಜೊತೆಗೆ ಈ ಒಂದು ಬೆಳೆಯನ್ನ ನಾವು ಏನದು ಹಳೆ ಕಾಲದ ಬೆಳೆಗಳನ್ನ ನಾವು ಉಳಿಸ್ಬೇಕು. ದೇಶೀಯ ಬೆಳೆಗಳನ್ನು ನಾವು ಉಳಿಸಿದಾಗ ನಮ್ಮ ಒಂದು ಆರೋಗ್ಯದ ಖರ್ಚು ಕಡಿಮೆ ಆಗುತ್ತೆ ಅಂತ ಭಾವಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಶುಭವಾಗಲಿ, ಧನ್ಯವಾದ. ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಬೈಕೂರಲ್ಲಿ ಇರ್ತೇನೆ. ಮೊದಲನೇದಾಗಿ ಇವತ್ತು ಪ್ರಭಾಕರ್ ಸರ್ ಅವರು ಇಟ್ಕೊಂಡಿರೋ ಕಾರ್ಯಕ್ರಮ ಬೀಜ ಬಿತ್ತರಣೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು, ಅದು ತುಂಬಾ ಒಳ್ಳೆ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಒಂದು ಗಿಡ ಏಳ್ಗೆ ಆಗ್ಬೇಕು ಅಂತ ಹೇಳಿದ್ರೆ ಅದ್ರ ಗುಣಮಟ್ಟ ಎಲ್ಲ ಬೀಜದಲ್ಲೇ ಇರುತ್ತೆ. ಬೀಜ ಮತ್ತು ಮಣ್ಣು ಇವೆರಡು ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಗಿಡ ಫಲವತ್ತತೆಯಿಂದ ಬೆಳೆದು ಚೆನ್ನಾಗಿ ಇಳುವರಿಯನ್ನು ಕೊಡುತ್ತೆ. ಅಂತ ಬೀಜಗಳನ್ನ ರೈತರಿಗೆ ಗ್ರಾಮ ಮಟ್ಟದ ಗ್ರಾಮೀಣ ಭಾಗದಲ್ಲಿ ಕಟ್ಟಕಡೆಯ ರೈತರಿಗೂ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೂಡ ಅವ್ರ ಸ್ವಂತ ಇದರಿಂದ ಎಲ್ಲ ರೈತರಿಗೂ ಬೀಜ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೃಷಿ ಇಲಾಖೆ ಕಡೆಯಿಂದ ಇಂಥದ್ದೆಲ್ಲ ಆಲ್ರೆಡಿ ಇದೆ. ಬೀಜ ವಿತರಣೆ ಅಂತ ಹೇಳ್ಬಿಟ್ಟು ರಿಯಾಯಿತಿ ದರದಲ್ಲಿ ಸರ್ಕಾರದಿಂದ ಬೀಜ ವಿತರಣೆ ಮಾಡ್ತೀವಿ. ಅದ್ರಲ್ಲಿ ಯಾವ್ದಾವ್ದು ಇರುತ್ತೆ ಅಂತ ಹೇಳಿದ್ರೆ ನೆಲಗಡಲೆ ಕೊಡ್ತೀವಿ, ಆಮೇಲೆ ರಾಗಿ ಕೊಡ್ತೀವಿ, ಅಲಸಂದೆ ಕೊಡ್ತೀವಿ, ತೊಗರಿ ಕೊಡ್ತೀವಿ. ಇಂಥದ್ದು ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಅಂತ ತರಕಾರಿ ಬೆಳೆಗಳೇನಿಲ್ಲ, ಮಾಮೂಲಿ ಏಕದಳ ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು ಇವೆಲ್ಲ ನಮ್ಮ ರಿಯಾಯಿತಿ ದರದಲ್ಲಿ ಕೊಡ್ತಾ ಇರ್ತೀವಿ. ಎಸ್ ಸಿ ಎಸ್ ಟಿಗಾದ್ರೆ ಶೇಕಡ 70%, ಹಾಗೂ ಜನರಲ್ಗಾದ್ರೆ ಶೇಕಡ 50% ರಿಯಾಯಿತಿ ದರದಲ್ಲಿ ನಾವು ಈ ಬಿತ್ತನೆ ಬೀಜನ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಸರ್ಕಾರದಿಂದ ಮಿನಿ ಕಿಟ್ ಅಂತ ಹೇಳ್ಬಿಟ್ಟು ತೊಗರಿ ಬಂದಿದೆ, ಅದಕ್ಕೆ ಏನೋ ಫ್ರೀ ಮಿನಿ ಕಿಟ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತೀವಿ. ನಾವು ಯಾರು ಉತ್ತಮವಾಗಿ ಬೆಳೀತಾ ಇರ್ತಾರೋ ರೈತರಿಗೆ ಅಂತವ್ರಿಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕೊಡ್ತಾ ಇರ್ತೀವಿ. ಹಾಗೆ ಅಷ್ಟೇ, ಇವಾಗ ಯಾವುದೇ ಆಗಿರಲಿ ಒಂದೇ ಬೆಳೆ ಬೆಳೆಯೋ ಬದಲು ಹಲವಾರು ಬೆಳೆಗಳು ಒಂದೇ ಫೀಲ್ಡ್ ಅಲ್ಲಿ ಬೆಳೆಯೋದು ಉತ್ತಮ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ನೋಡ್ತೀರಾ ನಮ್ಮ ಕಡೆ ಜನರು ಏನ್ ಮಾಡ್ತಾರೆ, ಎಲ್ಲ ಟೊಮೊಟೊ ಅಂತ ಹೇಳ್ಬಿಟ್ಟು ಟೊಮೊಟೊ ಒಂದೇ ಆಗ್ಬಿಟ್ಟು ಕೈ ಸುತ್ಕೊಂತಾರೆ. ಅದು ಲಾಟ್ರಿ ಇದ್ದಂಗೆ, ಒಂದ್ಸತಿ ದುಡ್ಡು ಬರುತ್ತೆ ಒಂದೊಂದ್ಸತಿ ಕೈ ಕೊಡುತ್ತೆ. ಬಟ್ ಆದ್ರೆ ನಮ್ಮ ಈ ಬೆಳೆಗಳೆಲ್ಲ ಹಂಗಲ್ಲ. ಇವಾಗ ನಾವು ಕಡಲೆಕಾಯಿ ಹಾಕೊಂಡಿರ್ತೀವಿ, ಅದ್ರ ಮಧ್ಯೆ ತೊಗರಿ ಹಾಕೊಂಡಿರ್ತೀವಿ, ಕಡಲೆಕಾಯಲ್ಲೂ ದುಡ್ಡು ಬರುತ್ತೆ, ಅದ್ರ ಜೊತೆ ತೊಗರಿಯಲ್ಲೂ ದುಡ್ಡು ಬರುತ್ತೆ. ಆಮೇಲೆ ಅದಕ್ಕೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಕಡಲೆಕಾಯಿ ಬೆಳೆ ಬಂದಿರುತ್ತಲ್ವ, ಅದರಲ್ಲಿ ಪೋಷಕಾಂಶಗಳು ಕೆಲವೊಂದು ತೊಗರಿಗೆ ಬೇಕಾಗಿರುತ್ತೆ. ಸೊ ಅಂತದಕ್ಕೆಲ್ಲ ಯೂಸ್ ಆಗುತ್ತೆ. ದಯವಿಟ್ಟು ಇಂಥದ್ದೆಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂಡು ನಿಮ್ಮೆಲ್ರಿಗೂ ನೋಡಿದ್ದೀರ. ನಾನು ಪ್ರತಿ ಚಾರ್ಟರ್ ಟ್ರಸ್ಟ್ ಅಲ್ಲಿ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದುವರೆಗೂ ಸುಮಾರು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ, ಬಡವ್ರಿಗಾಗ್ಲಿ ಶಾಲಾ ಮಕ್ಕಳಿಗಾಗ್ಲಿ ಬೇರೆ ಬೇರೆ ಇದರಲ್ಲೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಇವತ್ತು ಕೂಡ ನಿಮ್ಮೂರಲ್ಲಿ ಈ ಬೀಜ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ತುಂಬಾ ಸಂತೋಷ ಆಗಿದೆ ನನಗೆ. ಇದನ್ನ ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಮನಸ್ಫೂರ್ತಿಯಾಗಿ ನಿಮ್ಮಲ್ಲಿ ಕೋರ್ಪಡ್ತೀನಿ. ಬೈರ್ಪೂರು ಪಂಚಾಯತಿ, ಎರಡು ಗುಡಿಪಲ್ಲಿ ಪಂಚಾಯತಿಗೆ ಸೇರಿರತಕ್ಕಂತ 25 ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ಗಳನ್ನ ಬಲಪಡಿಸುವಂತಹ ಒಂದು ಕಾರ್ಯಕ್ರಮ ರೈನ್ ಮ್ಯಾಟರ್ ಅಥವಾ ಕೋಲಾರ ಯೋಜನೆ ಅಂತ ಒಂದು ಪ್ರಾಜೆಕ್ಟ್ ಬಂದಿದೆ. ಸೊ ಇದರಲ್ಲಿ 5 ವರ್ಷಗಳ ಕಾಲ ನಮ್ಮ ಎಲ್ಲ ಬೈರ್ಪೂರು ಮತ್ತೆ ಗುಡಿಪಲ್ಲಿ ಪಂಚಾಯತ್ ಸೇರಿರತಕ್ಕಂತ 25 ಹಳ್ಳಿಗಳಲ್ಲಿ ಪಂಚಾಯತ್ಗಳನ್ನ ಬಲಪಡಿಸೋದು ಹೇಗೆ ಅಂದ್ರೆ, 25-26 ವಿಲೇಜ್ಗಳಲ್ಲಿ ಗ್ರಾಮಗಳಲ್ಲಿರತಕ್ಕಂಥ ಮಹಿಳಾ ಸ್ವಸಹಾಯ ಸಂಘಗಳು, ರೈತ ಗುಂಪುಗಳು, ಯುವಕರ ಗುಂಪುಗಳು, ಮತ್ತೆ ಶಾಲಾ ಅಭಿವೃದ್ಧಿ ನಿರ್ವಹಣೆ ಸಂಸ್ಥೆ SDMC ಗುಂಪುಗಳು, ಎಲ್ಲ ಈಗ ಅಂಗನವಾಡಿನಲ್ಲಿರ್ತಕ್ಕಂಥ ಬಾಲ ವಿಕಾಸ ಗುಂಪುಗಳು, ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4,600 ಕೆರೆಗಳಿದ್ದಾವೆ. ನಮಗೆ ಯಾವುದೇ ರೀತಿಯ ಸಮುದ್ರ ನದಿಗಳ ಒಂದು ಕಾವ್ಯಗಳು ಜೋಡಣೆಗಳು ಇಲ್ಲ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳ ಮೇಲೆ ಆಧಾರ ಪಟ್ಟು ನಮ್ಮ ರೈತರು ಬರ್ತಾ ಇದ್ವಿ, ಜೀವನ ಮಾಡ್ತಾ ಇದ್ವಿ. ಇದನ್ನ 4,600 ಕೆರೆಗಳಲ್ಲಿ ಉಳು ತೆಗೆದ್ರೆ, ನೀರು ನಿಲ್ಲಿಸಿದ್ರೆ ಅಟ್ಲೀಸ್ಟ್ ಒಂದು ಮಾಡಲ್ ಅಂತೀವಿ, ಒಂದು ಮಾಡಲ್ ಅಂದ್ರೆ 100 ಮೀಟರ್ಗೆ 1 ಮೀಟರ್ ಒಂದೊಂದು ಕೆರೆಯಲ್ಲಿ ಅಥವಾ 2-2 ಮಾಡಲು ತೆಗೆದ್ರೆ 1 ಮಾಡಲಿಗೆ 1 ಕೋಟಿ ನೀರು ಶೇಖರಣೆ ಆಗುತ್ತೆ. ಎಲ್ಲಾ ಕೆರೆಯಲ್ಲಿ ಇಷ್ಟು ನೀವು ಹೂಳು ತೆಗೆದು ಬಿಟ್ರೆ ಅಲ್ಲಿ ಇರ್ತಕ್ಕಂಥ ನೀರಿನಿಂದ ಸಕಲ ಜೀವರಾಶಿಗಳು ಜೀವಂತವಾಗಿ ಬದುಕುತ್ತದೆ. ಅದೇ ಜೀವ ವೈವಿಧ್ಯ. ಇವರೆಲ್ಲ ನೋಡಿದ್ರು ನಿಮ್ಮ ಗೌಡರು ಈಯಪ್ಪನು ಚೆನ್ನರಾಯಣ್ಣ, ಅವ್ರು ಚಿಕ್ಕವರಿದ್ದಾಗ ಹೆಂಗಿತ್ತು ವಾತಾವರಣ? ಈಗ ಕೊಕ್ಕರೆ ಇಲ್ಲ, ಗುಪ್ಪಚ್ಚಿ ಇಲ್ಲ, ಕಾಗೆ ಇಲ್ಲ, ಎಲ್ಲ ಮಾಯ ಹೋಗ್ತದೆ. ಎಲ್ಲ ಮಾಯ, ನಾಳೆ ನಾವು ಮಾಯ ತಮರ ಹೇಳ್ತಾ ಇದ್ದಂತ ಹಾಡು ಇಲ್ವಾ? ಈ ಕಾರಣಕ್ಕೋಸ್ಕರ
ಎಲ್ಲಾ ಜೀವರಾಶಿಗಳು ಅಥವಾ ಜನರ ಮತ್ತು ನೀರಿನ ಮಟ್ಟ ಮೇಲೆ ತರಬೇಕಾದ್ರೆ ಕೆರೆಯಲ್ಲಿ ನೀರು ನಿಲ್ಲಿಸಿ ಆ ಕೆರೆಯಲ್ಲಿ ಇರತಕ್ಕಂತ ಹೂಳು ತೆಗೆದು ನಮ್ಮ ಜಮೀನಿಗೆ ಹಾಕಿದ್ರೆ ಫಲವತ್ತತೆ ಹೆಚ್ಚಾಗುತ್ತೆ, ನಾವು ಬದುಕಬಹುದು, ವಾತಾವರಣ ತಂಪಿರುತ್ತೆ ಅಂತ. ಅದನ್ನೇ ಗ್ಲೋಬಲ್ ವಾರ್ಮಿಂಗ್ ಅಥವಾ ವಿಶ್ವದ ಉಷ್ಣಾಂಶವನ್ನು ಕಡಿಮೆ ಮಾಡುವಂತಹ ಕಾರ್ಯಕ್ರಮ. ನಾನು ಮೊದಲೇ ಹೇಳ್ದಂಗೆ ಸ್ವಸಹಾಯ ಸಂಘಗಳಾಗ್ಬೋದು, ರೈತರ ಗುಂಪುಗಳು, ಮಹಿಳೆಯರು ಅಥವಾ ಯುವಕರು, ಶಾಲಾ ಅಭಿವೃದ್ಧಿ ಸಂಸ್ಥೆಗಳು, ಕೆರೆ ಅಭಿವೃದ್ಧಿ ಸಂಸ್ಥೆಗಳು, ಎಲ್ಲಾ ಗುಂಪುಗಳನ್ನ ಬಲಪಡಿಸುವಂತದ್ದು ಏನಪ್ಪಾ ಮುಖ್ಯ ಉದ್ದೇಶ ಅಂದ್ರೆ, ಈಗ ಆಗ್ಲೇ ಹೇಳ್ತಾರೆ ಅಗ್ರಿಕಲ್ಚರ್ ಆಫೀಸರ್ ಸರ್ಕಾರದಲ್ಲಿ ಇಂತ ಇಂತ ಯೋಜನೆಗಳು ನಮ್ಮ ಇಲಾಖೆಯಿಂದ ಇದೆ, ತಾವುಗಳು ಪಡಿಬಹುದು, ಎಸ್ ಸಿನವ್ರಿಗೆ ಇಷ್ಟೊಂದು ಕಡಿಮೆ ಬೆಲೆಗೆ ಸಿಗುತ್ತೆ, ಎಸ್ ಟಿನವ್ರಿಗೆ ಸಿಗುತ್ತೆ, ಜನರಲ್ ಅವರಿಗೆ ಸಿಗುತ್ತೆ. ಈಗ ನಮ್ಮ ಪ್ರಭಾಕರ್ ಸಾರು ಅವರು ಏನ್ ಹೇಳ್ಬೋದು, ಸಹಕಾರ ಅಥವಾ ಪರೋಪಕಾರಿ ಜೀವನ ಏನ್ ಹೇಳ್ಬೋದು ನೋಡಿ, ಅವರು ಏನೋ ಒಂದು ಇಂಟೆನ್ಷನ್ ಇದರಿಂದ ಬದುಕಬೇಕು ಅಂತಲ್ಲ, ಏನೋ ಒಂದು ಸಮಾಜಕ್ಕೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಶಾಶ್ವತ ಅಲ್ಲ, ಪ್ರಭಾಕರ್ ಸಾರ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಶಾಶ್ವತನಾ? ಅವರಿರುವಷ್ಟು ದಿವಸ ಕೊಡ್ಬೋದು ಅಥವಾ ನಾವು ಮಾಡಿದ್ರೆ ಇನ್ನೂ ಉಪಯೋಗ ಆಗ್ಬೋದು. ನಮ್ಗೆ ಶಾಶ್ವತ ಅಂತ ಪರಿಷ್ಕಾರ ಅಥವಾ ಪರಿಹಾರ ಸಿಗುವಂತದ್ದು ಸರ್ಕಾರದ ಇಲಾಖೆಗಳಿಂದ. ಸರ್ಕಾರದಿಂದ ಸಿಗ್ಬೇಕಂದ್ರೆ ನಾವು ಒಬ್ಬರ ಕೇಳಿದ್ರೆ ಸಿಗತ್ತೆ ಸ್ವಾಮಿ? ಸಿಗುವುದಿಲ್ಲ. ಅದಕ್ಕೆ ನಾವು ನಿಮ್ಮ ಜೊತೆಗಿದ್ದು ಈಗ 4 ವರ್ಷದಿಂದ ನೋಡ್ತಾ ಇದ್ದೀವಿ, ಗ್ರಾಮ ಸಭೆಗಳು ನಡೀತಾ ಇಲ್ಲ. ಇವತ್ತು ಕೇಳ್ಬೇಕು ನಾವು, ಯಾರು ನಡೀತಾ ಇಲ್ಲ? ಗ್ರಾಮ ಸಭೆಗಳಾಗಿ 18 ವರ್ಷ ಮೇಲ್ಪಟ್ಟ ಎಲ್ಲಾ ಎಂಥದ್ದು ಓಟ್ ಮತ ಹಾಕ್ತೀವಲ್ಲ, ಅವರೆಲ್ಲರೂ ಕೂಡ ಗ್ರಾಮ ಸಭೆ ಸದಸ್ಯರೇ. ನಾವು ನಮ್ಮೂರಿಗೆ ಬೇಕಾದಂತದ್ದು, ನಮ್ಮ ಜಮೀನಿಗಳಿಗೆ ಅಭಿವೃದ್ಧಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೇ ಪಟ್ಟಿ ಮಾಡಬೇಕು, ನಾವೇ ಅನುಮೋದನೆ ಮಾಡಬೇಕು. ಅವರು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ತಗೊಂಡು ಅಭಿವೃದ್ಧಿ ಮಾಡ್ತೇವೆ. ಅಂದ್ರೆ ಗ್ರಾಮ ಸಭೆಗಳಲ್ಲಿ ಸಮಸ್ಯೆಗಳನ್ನ, ನಮ್ಗಿರ್ತಕ್ಕಂಥ ತೊಂದರೆಗಳು, ಇನ್ನೊಂದು ಜಮೀನುಗಳು ಮತ್ತೆ ಜಮೀನು ಅಭಿವೃದ್ಧಿ ಕೆಲಸಗಳು, ಎಲ್ಲಾ ವಿಚಾರಗಳನ್ನು ಮಾತಾಡಬೇಕಾಗಿರೋದು ಗ್ರಾಮ ಸಭೆ. ಈ ಗ್ರಾಮ ಸಭೆಗಳು ಮಾಡ್ತಾ ಇಲ್ಲ ಯಾಕೆ ಅವ್ರಿಗೂ ಗೊತ್ತಿಲ್ಲ. ಯಾಕೆ ಸ್ವಾಮಿ ಮಾಡ್ತಾ ಇಲ್ಲ ಗ್ರಾಮ ಸಭೆಗಳು? 4 ವರ್ಷದಿಂದ ಪ್ರತಿ 6 ತಿಂಗಳಿಗೊಂದ್ಸಲ ಗ್ರಾಮ ಸಭೆ ಮಾಡಬೇಕು. ನಾವು ಕೋಲಾರು, ಬೆಂಗಳೂರು, ಪಾರ್ಲಿಮೆಂಟ್, ಡೆಲ್ಲಿಗೆ ಹೋಗಿ ಗೌರ್ಮೆಂಟ್ ಕೇಳಕ್ಕಾಗತ್ತಾ? 1993ನೇ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತಿಗಳನ್ನ ವಿಕೇಂದ್ರೀಕರಣ ಮಾಡಿದ್ರು. ಅದಕ್ಕೆ ಮುಂಚೆ ಮಂಡಲ ಪಂಚಾಯತಿ ಇತ್ತು. ಗ್ರಾಮದಲ್ಲೇ ಸರ್ಕಾರ ಆಗ್ಬೇಕು, ಗ್ರಾಮ ಪಂಚಾಯತಿ ಮೆಂಬರೇ ಅದಕ್ಕೆ ಅಧಿಕಾರ ತಗೊಂಡು ನಮ್ಮ ಊರಿನ ಅಭಿವೃದ್ಧಿ ಮಾಡಬೇಕು ಸರ್ಕಾರ. ಈಗ ಕೆಲವರು ನೋಡಿದ್ರೆ, ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ, ಗಮನಿಸಿ ಎಷ್ಟು ಆಗ್ಲಾರೋ ಭಯ ಬಂದಿತ್ತು. ಆಧಾರ್ ಕಾರ್ಡ್ ತಗೊಂಡು ಆಯ್ಮನಿಗೆ ಇಲ್ಲಿದ್ದಾರೋ ಇಲ್ಲ ಗೊತ್ತಿಲ್ಲ. ಸ್ವಾಮಿ ಆಯ್ಮನಿಗೆ ರಕ್ತ ಇದೆಯಾ, ಮಾಂಸ ಇದೆಯಾ, ಇದೆಯಾ, ಇದಕ್ಕೆಲ್ಲ ಯಾರು ಹೋಣೆ ಅಂತ? ಒಂದ್ ಕಡೆ ಅಂಗನವಾಡಿ ಇದೆ, ಫುಡ್ಡಿನ ವ್ಯವಸ್ಥೆ ಇದೆ, ಶಾಲೆಗಳಿದ್ದಾವೆ, ಎಲ್ಲಾ ವ್ಯವಹಾರ ಇದೆ, ಇದೆಲ್ಲದು ಸೊಸೈಟಿ ಇದೆ, ಇಷ್ಟೆಲ್ಲಾ ಇಟ್ಕೊಂಡು ಅಪೌಷ್ಟಿಕತೆ ಇದೆ. ಇದನ್ನ ತಿಳುವಳಿಕೆ ಕೊಡುವಂತ ಗ್ರಾಮ ಪಂಚಾಯತಿಯಿಂದ ನಮ್ಗೆ ಸಿಗ್ಬೇಕ ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ನಾವೇನ್ ಬೇಕು ಅಂದ್ರೆ ಕೇಳ್ಬೋದು, ಎಲ್ಲಾ ಕಾರ್ಯಕ್ರಮಗಳು ಕರೆಕ್ಟ್ ಇವನ್ನೇ ಉಪಯೋಗಿಸ್ಕೊಂಡು ಇಬ್ಬರು ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿ ಹೆಚ್ಚಿದಾರೋ 5 ಗ್ಯಾರಂಟಿ ಹೆಚ್ಚಿದಾರೋ ಅವಿ ಕೂಡ ಉಪಯೋಗಿಸ್ಕೊಳ್ಳ. ಅಯ್ಯೋ ನಾಕ್ ತೆಲ್ಲೇದು ಕರೆಂಟ್ ದೇಟಿ ಮುಖ್ಯ ನಾಕ್ ತೆಲ್ಲೇದಂತೆ ಅಮ್ಮ ಎಲ್ಲ ಕೆಲಸವರು ಉಂಟಾ ಒಳ ಮುಖಾಂತರ ಹಾಕಿಲ್ಲ ಇಲ್ಲ ಇಲ್ಲ. ಏನಿಟ್ಟೆ ಸುಸ್ಥಿರ ಜೀವನಾಂಶ ಏನಂತೇ, ಸ್ವಾವಲಂಬಿ ಕಾವಾಲಂತೇ ಮನಸ್ಸಿಂದ ಎಟ್ಲಂತೇ ಅಧಿಕಾರಲ್ಲಿ ಹಕ್ಕಲ್ಲಿ ಮನಂ ಚಲಾಯಿಸಿ ತೀಸ್ಕೋವಾಲ ಅಡಿಗೆ ಹೋಗಲು ಕಾವಾಲ. ಎಕ್ಕಡ ಗ್ರಾಮ ಪಂಚಾಯತಿಲಿ ಅಡಗಲ್ಲ, ಮನ ಇವ್ ಚೆಪ್ಪ ಸಾರ ಅಗ್ರಿಕಲ್ಚರ್ ಆಫೀಸ್ ಅಲ್ಲ, ಮನಕ್ಕೆ ಸಂಬಂಧಪಟ್ಟಿನಟ್ಲು 36 ಡಿಪಾರ್ಟ್ಮೆಂಟ್ಲು ಉಂಟಾಯ್. ಕೃಷಿ ಇಲಾಖೆ ಉಂದಿ, ಅರಣ್ಯ ಇಲಾಖೆ ಉಂದಿ, ಪಶು ಸಂಗೋಪನೆ ಇಲಾಖೆ ಉಂದಿ, ಆ ತೋಟಗಾರಿಕೆ ಇಲಾಖೆ ಉಂದಿ, ರೈತ ಸಂಪರ್ಕ ಕೇಂದ್ರ ಉಂದಿ, ಗ್ರಾಮ ಪಂಚಾಯತಿ ಉಂದಿ, ಪೊಲೀಸ್ ಸ್ಟೇಷನ್ ಉಂದಿ, ತಾಲೂಕು ಆಫೀಸ್ ಉಂದಿ, ಅನ್ನಿ ಆಫೀಸ್ಲು ಉಂಡೇದು ಎವ್ರ ಕೋಸ್ಕರ ಅಂತೇ ಪ್ರಜಲ ಕೋಸ್ಕರ. మనము ఎక్కడ ఏమి సమస్య దానికి ఎక్కడ అర్జీ చేయాలా, ఎట్లా రాయాలా, ఎట్లా వ్యవహారం చేయాలా, వాళ్ళకి వాళ్ళకన్నా పోకుండా పొందే కానూను సేవా అధికార కోలారం ఉంది. స్వామి మేము 2 మాటలు 3 మాటలు ఎత్తుకే అప్లికేషన్ ఇస్తే మాకి సంజీవని స్కీమ్ ఇంకా మా సంఘానికి కోరలేదు, మీరు కానూను రీతిలో మాకేమైనా సహాయం చేయండి అంటే వాడు చెప్తారు. నోడి స్వామి ఇంత కానూను అడియలే
ಇಂತಹ ಜನರಿಗೆ ನೀವು ಸಾಲ ಕೊಡಬೇಕು ಒಕ್ಕೂಟದಿಂದ ಜನರಿಗೋಸ್ಕರನೇ ಸರ್ಕಾರದಿಂದ ಯೋಜನೆ ಬಂದಿರೋದು ಅಂತೇ ಮನ ಮಾಡಿ ಗೌರವಕ್ಕೆ ಪೈನ ವಾಳಿಸ್ತಾರೆ వాళ్ళకి తీరేయో లేకుంటే కానూన్ కింద వాళ్ళకి నోటీస్ ఇస్తారు ఎలా వాళ్ళకి మీరు లోన్ ఇవ్వలేదు అవన్నీ కూడా న్యాయబద్ధంగా ఉండాలి మనము ఏమేమో ర్యాష్గా మాట్లాడేది నేను వాళ్ళ మీద వ్యవహారం కట్టుకోలేదా మాకుండే హక్కులు మాకు ఇంకా మా కుటుంబం అభివృద్ధి కావాలంటే మా బిడ్డలు చదివించాలంటే మా బిడ్డలకు ఎడ్యుకేషన్ ఇవ్వాలంటే మనం కూడా ఎట్లంటే అదే చూస్తే మనకి ఎన్నో చూడండి ఇవంతా ఏమంటే రోగరహిత ధాన్యం ఈ ప్రపంచం ఇప్పుడు ఆలోచన చేస్తాడు ఏమంటే ముందంత మనం తింటే పేదవాళ్ళు ఉంటారు మీకు తెలుసుకో తెలియదు పేదవాళ్ళు జొన్నలు తినేది మూగులు కారం తినేది సాము తినేది అంటారు కదమ్మా ఇప్పుడు నా పెండ్లాం కూడా 10 ఏళ్ళు ఇంకా షుగర్ ఉంది నా కూడా బిస్కెట్ ఇచ్చేస్తాడు ఏళ్ళు తినేది ఆయన ఆ ఇంకా సాములో చేయండి బిస్కెట్ 500 రూపాయలకి తింది లేకుంటే చచ్చిపోతామని తెలుసు సామలు తింటే 100 ఏళ్ళు బతుకుతాం గుమ్మడికాయ తింటే 100 ఏళ్ళు తన కళ్ళు కనపడుతుంది కరేపాకు గింజలు కరేపాకు తింటే 100 ఏళ్ళు మన కళ్ళు కనపడుతాయి ఇప్పుడు ఆయన చూడండి ఎంత ఆరోగ్యంగా ఉన్నా ఆయన కాళ్ళు తింపుకోవాలి నేను ఈ ఊరికి వచ్చి సంఘాలు ఎవరో వచ్చేస్తే 80 93 90